ಹೇ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಫೀಲ್ಸ್ ಪಶ್ಚಿರಿ ಕನ್ನಡ ಬ್ಲಾಗ್ಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ಶ್ವೇತಾ ಅಂತ ಹೇಳ್ತೇವೆ, ನಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಟೈಮ್ ಬಂದ್ಬಿಟ್ಟು 6:00 ಈವ್ನಿಂಗ್ ಆಗಿದೆ, ಮಳೆ ಬಂದಿರೋದ್ರಿಂದ ವೆದರ್ ಅಂತೂ ತುಂಬಾ ಸೂಪರ್ ಆಗಿದೆ. ಸೊ ಹಾಗಾಗಿ ಸುಮ್ಮನೆ ಹಂಗೆ ಒಂದು ಡ್ರೈವ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಕ್ಲೈಮೇಟ್ ಡೆಫಿನೆಟ್ಲಿ ಹೇಳ್ಬೇಕಂದ್ರೆ ಎಷ್ಟು ಚೆನ್ನಾಗಿದೆ ಅಂದರೆ, ಮಳೆ ಬಂದು ಒಂದ್ಮೇಲೆ ಏನಾದರೂ ಬಿಸಿ ಬಿಸಿಗೆ ತಿನ್ನಬೇಕು ಅಂತ ಕೂಡ ಅನ್ನಿಸ್ತಾ ಇದೆ. ಬಟ್ ತಿಂದಿದ್ದು ಆಲ್ರೆಡಿ ಆಯಿತು, ನಂದ ಎಗ್ ಬುರ್ಜಿ ಮಾಡಿದ್ರು ತುಂಬ ಟೇಸ್ಟಿಯಾಗಿತ್ತು. ಆ್ಯಂಡ್ ಇವಾಗ ಸುಮ್ಮನೆ ಹಂಗೆ ಒಂದು ಲಾಂಗ್ ಡ್ರೈವ್ ಹೋಗೋಣ, ಲಾಂಗ್ ಡ್ರೈವ್ ಅಲ್ಲ ಸರಿ ಸುಮ್ಮನೆ ಡ್ರೈವ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ, ಏನಾದರೂ ಇಂಟ್ರೆಸ್ಟಿಂಗ್ ಥಿಂಗ್ಸ್ ನೋಡೋಕೆ ಹೋದರೆ ನಿಮ್ಮನ್ನು ಕೂಡ ಡೆಫಿನೆಟ್ಲಿ ಕರ್ಕೊಂಡು ಹೋಗ್ತೀನಿ. ಆ್ಯಂಡ್ ಅದಕ್ಕೂ ಮುಂಚೆ ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಅಂತ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಟು ಟುಡೇಸ್ ವ್ಲಾಗ್. ನಿಕಿ, ನಾನು ಬೇಡವಾ? ಬೇಡವಾ? ನಾನು ಬಾಯ್ ಬೇಡವಾ? ನಾನು ನೋಡಿ, ಅವ್ರ ಕಾರ್ ಇದ್ಬಿಟ್ರೆ ಯಾರೂ ಬೇಡ. ಸೊ ಇವಾಗ ಗೇಟ್ ಹಾಕ್ಬಿಟ್ಟು ಅಲೆಕ್ಸ್ನ ಬಿಚ್ಚಿಬಿಟ್ಟು ಹೋಗಬೇಕು. ಅವನು ನಾವೆಲ್ಲಾದರೂ ಹೊರಟ್ರೆ ಅವನು ಬರಬೇಕಂತೆ, ಓಡ್ ಬಂದ್ಬಿಡ್ತಾನೆ. ಸೊ ಹಾಗಾಗಿ ಅಲೆಕ್ಸ್ನ ಬಿಚ್ಚಿಬಿಟ್ಟು ಫಸ್ಟ್ ಗೇಟ್ ಹಾಕ್ಬಿಡ್ತೀನಿ, ಆಮೇಲೆ ಅಲೆಕ್ಸ್ನ ಬಿಚ್ಚಿಬಿಟ್ಟು ವಾಪಸ್ ಗೇಟ್ ತಗೊಂಡು ಹೋಗಬೇಕು. ಮಿಸ್ಟರ್ ಅಲೆಕ್ಸ್ ಅಲ್ಲಿದ್ದಾನೆ. ರಿಲೀಸ್ ಮಾಡಿದಾಯ್ತು, ಇವಾಗ ಹೋಗೋಣ. ಇನ್ನೊಬ್ಬರವ್ರಿಗೆ ಲೇಕ್ ಕಾಯ್ಕೊಂಡು ಕೂತಿರ್ತಾನೆ ಅನ್ಕೊಂಡಿದ್ದೀನಿ. ಸೊ ನೋಡಿ, ಮಳೆ ಬಂದು ಫುಲ್ ಪ್ರಶಾಂತವಾಗಿದೆ ಮೈಸೂರು. ಯಾರು ಮನೆಯಿಂದ ಮನೆಯಿಂದ ಆಚರಣೆ ಬಂದಿಲ್ಲ. ಸೊ ಇವಾಗ ಮಳೆ ನಿಂತ ಒಬ್ಬೊಬ್ರಿ ಒಬ್ಬೊಬ್ರಿ ಸ್ಟಾರ್ಟ್ ಆಗ್ಬಿಟ್ರು. ನಿಕಿ, ಏನ್ ಬೇಕು ನಿಂಗೆ ತಿನ್ನಕ್ಕೆ? ಏನ್ ಬೇಕು? ಜಿಜಿ ಅವನಿಗೆ ಗ್ರಿಲ್ ಚಿಕನ್ ಗ್ರಿಲ್ ಅಂದ್ರೆ ತುಂಬಾ ಇಷ್ಟ. ಸೊ ಈ ರೋಡ್ ಬಂದ್ರೆ ಸಾಕು ದಮ್ಮ. ಸೊ ಏನಾದ್ರೂ ಬಿದ್ದೋದ್ರೆ ಅವನ ಪ್ರಕಾರ ದಮ್ ದಮ್ ಅಂದ್ರೆ ಬಿದ್ದೋಗಿದೆ ಅಂತ ಅರ್ಥ. ಆ್ಯಂಡ್ ಈ ರೋಡಿಗೆ ಬಂದ್ರೆ ಸಾಕು ಅವ್ನಿಗೆ ರೆಗ್ಯುಲರ್ ಆಗಿ ಒಂದು ಅಂಗಡಿಲಿ ಗ್ರಿಲ್ ತಿನ್ನಿಸ್ತೀವಿ ಯಾವಾಗ ಹೋದ್ರೆ ಅದನ್ನ ನೋಡ್ಕೊಂಬಿಟ್ಟವನೆ. ಆ ರೋಡಿಗೆ ಬಂದ್ರೆ ಸಾಕು ಎಲ್ಲೇ ನಮ್ಮ ಚೀಸಿ ನೋಡಿ, ಹತ್ತಿರ ಡೈರೆಕ್ಷನ್ ತೋರಿಸ್ತಾನೆ. ತೋರಿಸಿ ನಿಮ್ಗೆ ಕೂಡ ಆ ಗ್ರಿಲ್ ಅಂಗಡಿ ಯಾವುದು ಅಂತ ವೆಯ್ಚ್. ಬಟ್ ನಿಮ್ಗೆ ತುಂಬಾ ತುಂಬಾ ತುಂಬಾನೇ ಇಷ್ಟ ಚಿಕನ್ ಗ್ರಿಲ್ ಅಂದ್ರೆ. ತಮ್ 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 ಡಬ್ಬಿ ತಮ್ ಚೀಚಿ ಬೇಕಾ? ಮಿಕ್ಕಿ ಚೀಚಿ ಇಲ್ಲಿ ಡಬ್ಬಿ ಆಚೆ ಹಾಕ್ಬಾರ್ದು. ಚೀಚಿ ಇಲ್ಲಿದೆ ನೋಡಿ, ತೋರಿಸ್ತಾನ ಅವನು. ಅವನು ತೋರಿಸ್ತಾ ಇರೋ ಸ್ಪಾಟ್ ಬಂದ್ಬಿಟ್ಟು, ಅಯ್ಯೋ ಅಯ್ಯೋ ಖುಷಿಲ್ಲ ನಿಂಗೆ ಒಂಬೋ. ಇವಾಗ ನೋಡಿ ಅವನು ತೋರಿಸ್ತಾ ಇರೋದು ಏನು ಅಂತ ನಿಮಗೆ ತೋರಿಸ್ತೀನಿ. ಚಲೋಷ್ಟಾಗಿರ್ಲಿ, ಚೆನ್ನಾಗಿ ಬೆಂದಿರ್ಲಿ, ಅಲ್ಲಾಕೋಬಿಡ್ಲ. ಸೊ ನೋಡಿ ಅವನ್ ತೋರಿಸ್ತಾ ಇದ್ದ ಗ್ರಿಲ್ ಅಂಗಡಿ ಬಂದ್ಬಿಟ್ಟು ಪರ್ಪಲ್ ಸ್ಪೈಸಸ್ ಅಂತ, ಇಲ್ಲಿಗೆ ತುಂಬಾನೇ ಫೇಮಸ್ ಇವನು. ಸೊ ವಾರದಲ್ಲಿ ಮಿನಿಮಮ್ 2 times ಆದ್ರೂ ಇಲ್ಲಿ ಬಂದು ಗ್ರಿಲ್ ತಿಂದೇ ತಿಂತಾನೆ. ಸೊ ಈ ಇದೇನಿದೆಯಾ ಪರ್ಪಲ್ ಸ್ಪೈಸಸ್, ಇದ್ರ ಸ್ಪೆಷಾಲಿಟಿ ಏನಂದ್ರೆ ನಂದ ಚಿಕ್ಕ ವಯಸ್ಸಿಂದ ಇಲ್ಲಿ ತುಂಬಾ ಫೇಮಸ್. ಚಿಕ್ಕ ವಯಸ್ಸಿಂದ ಅಂದ್ರೆ ಸುಮಾರು ಎಷ್ಟು ವರ್ಷದಿಂದ ಬರ್ತೀರಿ ಇಲ್ಲಿಗೆ ನೀವು? ಹಲೋ ಮಿಸ್ಟರ್ ಶ್ರೀನಂದ, ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಇಲ್ಲಿಗೆ? ಇವರು ಹದಿನೈದು ವರ್ಷದ ಹಳೆಯ ಲಾಯಲ್ ಕಸ್ಟಮರ್ ಆಗಿರೋದ್ರಿಂದ ಶ್ರೀನಂದ ಅವರ ನೆಕ್ಸ್ಟ್ ಜನರೇಷನ್ ಆದ ಮಿಸ್ಟರ್ ಹರ್ಷಿತ್ ಅವರು ಅದನ್ನ ಕಂಟಿನ್ಯೂ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅನ್ಸುತ್ತೆ. ಸೊ ನಿಜ ಹೇಳ್ಬೇಕಂದ್ರೆ ಅವ್ನಿಗೆ ಇಲ್ಲಿ ಮಾಡೋ ಗ್ರಿಲ್ ಬೇರೆ ಕಡೆ ಗ್ರಿಲ್ ಅವ್ನಿಗೆ ಇಷ್ಟ ಆಗಲ್ಲ, ಇಲ್ಲಿ ಮಾಡೋ ಗ್ರಿಲ್ ಮಾತ್ರ ತುಂಬಾನೇ ಇಷ್ಟ. ಅಂಡ್ ವಾರದಲ್ಲಿ ಅಟ್ಲೀಸ್ಟ್ 2 times ಅವನ ಗ್ರಿಲ್ ತಿನ್ನಲೇಬೇಕು, ಇಲ್ಲಾಂದ್ರೆ ಊಟ ಬಿಟ್ಬಿಡ್ತಾನೆ ತಿನ್ನೋದನ್ನೇ. ಸೊ ಈಗ ಅವ್ನಿಗೆ ಕೊಡಿಸ್ಬೇಕು. ಅಂಡ್ ಇನ್ನೊಂದು ಏನಂದ್ರೆ ಇವ್ರು ಕಾರ್ಗೆ ಕೊಡ್ತಾರೆ. ಸೊ ದಟ್ ಈಸ್ ಒನ್ ಆಫ್ ದ ಪ್ಲೇಸ್ ಫುಲ್ ಕಾರ್ಗೆ ಕೊಡೋದ್ರಿಂದ ನಿಕ್ಕಿನ ಕರ್ಕೊಂಡೋಗಿ ಅಲ್ಲಿ ರೆಸ್ಟ್ ಅಲ್ಲಿ ನಿಂತ್ಕೋಬೇಕು ಅನ್ನೋದಲ್ಲೇನಿಲ್ಲ, ಈಸಿಯಾಗಿ ತಿನ್ಬಿಟ್ಟು ಈ ಕೂಲ್ ಬ್ರೀಸ್ ಅಲ್ಲಿ ಬಿಸಿ ಬಿಸಿ ಚಿಕನ್ ಗ್ರಿಲ್ ತಿನ್ಕೊಂಡು ಸ್ಪೈಸಿ ಆಗಿರುತ್ತೆ, ತುಂಬಾ ಟೇಸ್ಟಿ ಆಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಫುಡ್ ಬಂದ್ಮೇಲೆ ಫುಡ್ ರಿವ್ಯೂ ಕೂಡ ಕೊಡ್ತೀನಿ. ನೋಡಿ ಇದು ನಿಕ್ಕಿ ಪೀಸ್, ಇದರಲ್ಲಿ ಇದು ಒಂದು ಪೀಸು, ಇದು ನನ್ನ ಪೀಸು. ಸೊ ವಿಡಿಯೋಗೋಸ್ಕರ ನನ್ನ ಪೀಸ್ ನೋಡಿ, ಇದು ನಿಕ್ಕಿದು ಪೀಸು. ಇಲ್ಲಿ ಮೇಲ್ಗಡೆ ಇರೋ ಸ್ಕಿನ್ ತಿನ್ನಲ್ಲ ಅವನು, ಒಳಗಡೆ ಇರೋ ಫ್ಲೆಶ್ ಮಾತ್ರ ತಿನ್ನೋದು. ತೋರಿಸ್ತೀನಿ ಅವ್ನಿಗೆ ಎಷ್ಟು ಫೇವ್ರೇಟ್ ಅಂತ. ಚೆನ್ನಾಯ್ತಾ? ಕೊಡ್ತೀನಿ ನೀರು. ಜಿಜ್ಜಿ ಜಿಜ್ಜಿ ಬೇಕಾ?
ಜಿಜ್ಜಿ ಬೇಕಾ? ಓಕೆ, ಖಾರನ ನೀರು ಬೇಕಂತೆ. ಸೊ ಅವ್ನು ಫಸ್ಟ್ ಎವ್ರಿ ಟೈಮ್ ಫಸ್ಟ್ ಬೆಡ್ ತಗೊಂಡು ನೀರು ಕುಡಿತಾನೆ. ಓಕೆ, ಟೇಸ್ಟಿ ನಿಕ್ಕಿ, ಟೇಸ್ಟಿ ಆಗಿದೆಯಾ? ಬೂಮ್ ಬೂಮ್. ಓಕೆ, ನಾವು ಅಷ್ಟರಲ್ಲಿ ಚಿಕನ್ನ ತಿನ್ಕೊಂಬಂದ್ಬಿಡ್ತೀವಿ. ಚಿಕನ್ ತಿನ್ಕೊಂಬಂದು ಕತೆ ಏನಾಯ್ತು ಫೋನ್ದು ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ನೋಡ್ತಾ ಇರಿ. ಮತ್ತೆ ಮಳೆ ಸ್ಟಾರ್ಟ್ ಆಗ್ಬಿಡ್ತು, ಆ್ಯಂಡ್ ನಮ್ಮ ತಿಂಡಿ ಕೂಡ ಆಯಿತು, ಆ್ಯಂಡ್ ಕತೆನೂ ಮನೆಗೂ ಕಂಟಿನ್ಯೂ ಮಾಡ್ತೀನಿ. ಬಿಕಾಸ್ ನಿಕ್ಕಿ ಇಲ್ಲ ನಾನು ಕತೆ ಹೇಳೋಕ್ಕೆ ಬಿಡೋದೇ ಇಲ್ಲ. ಏನಾಯಿತು ಎತ್ತ ಅಂತ ಫುಲ್ ಡೀಟೇಲ್ಸ್ ನಿಮಗೆ ಹೇಳ್ತೀನಿ. ಅದೇನು 14,000 ಖರ್ಚು ಅಂತ ಹೇಳ್ತೀನಿ, ಬನ್ನಿ. ಫಸ್ಟ್ ಇವಾಗ ನಾಯಿಗೆ ಸ್ವಲ್ಪ ಏನೋ ಶಾಪಿಂಗ್ ಮಾಡಿದ್ದೆ, ಅಲೆಕ್ಸ್ ಶಾಪಿಂಗ್ ಮಾಡಿಕೊಂಡು ಮನೆಗೆ ಹೋಗ್ಬಿಡೋಣ. ನೀಟಾಗಿ ಚಿಕನ್ ತಿಂದಿದ್ದಾಯ್ತು, ಆ್ಯಂಡ್ ಯಾಕೋ ಅಲೆಕ್ಸ್ ಊಟ ಮಾಡ್ತಿಲ್ಲ. ಅವ್ನಿಗೆ ಅವನು ಕೂಡ ನಾನ್ ವೆಜ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ ಅನ್ಸುತ್ತೆ, ಊಟ ತಿಂದಿಲ್ಲ. ಸೊ ಅವನಿಗಾಗಿ ಕೋಳಿ ಕಾಳು ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಈಗ ಕೋಳಿ ಕಾಳು ತೊಗೊಂಡು ಬಂದಿದ್ದೀವಿ. ನೆಕ್ಸ್ಟು ವೇಯಿಂಗ್ ಮಿಷಿನ್ದು ಶೆಲ್ಲು ಡೌನ್ ಆಗಿಬಿಟ್ಟಿದೆ. ಸೊ ಶೆಲ್ ತೊಗೊಂಡು ಅಲೆಕ್ಸ್ಗೆ ಚಿಕನ್ ತೊಗೊಂಡು ಹೋಗ್ಬೇಕಿವಾಗ. ಅಷ್ಟರಲ್ಲಿ ಆಲ್ಮೋಸ್ಟ್ ಈಗ ಟೈಮ್ ಬಂದು 7:00 ಆಗಿದೆ. ನಾವು 6:00 ಹೊರಟಿದ್ದು, 7:00 ಆಗೇ ಬಿಡ್ತು. 7:30 ಎಷ್ಟೊಂದು ಮನೇಲಿ ಇರ್ತೀವಿ. ಅಡುಗೆ ಮಾಡೋದೆಲ್ಲ ಏನಿಲ್ಲ, ಆಲ್ರೆಡಿ ಅಡುಗೆ ಮಾಡಿಟ್ಟಿದ್ದೀನಿ. ರೈಸ್ ಒಂದು ಕುಕ್ ಮಾಡಬೇಕಷ್ಟೇ, ಪರವಾಗಿಲ್ಲ. ಲೇಟ್ ಆದರೂ ಪರವಾಗಿಲ್ಲ, ಬಟ್ ಮಳೆ ಬರ್ತದೆ ಅನ್ನೋದು ಒಂದು ಪ್ರಾಬ್ಲಮ್ ಅಷ್ಟೇ. ಇವಾಗ ಬೇಗ ಬೇಗ ಹೋಗಿ ಅಲೆಕ್ಸ್ಗೆ ಚಿಕನ್ ತೊಗೊಂಡು ಮೆಡಿಕಲ್ ಶಾಪಲ್ಲಿ ಅಥವಾ ನಾರ್ಮಲ್ ಯಾವುದೋ ಶಾಪಲ್ಲಿ ಆ ಶೆಲ್ ಬರ್ತಲ್ಲ ರೌಂಡ್ ವೇಯಿಂಗ್ ಮಿಷಿನ್ದು, ಆ ಶೆಲ್ ತೊಗೊಂಡು ಮನೆಗೆ ಹೋಗ್ಬೇಕು. ಮನೆಗೆ ಬಂದ್ಬಿಟ್ಟು ದೋಸೆ ಇಟ್ಟು ರುಬ್ಬಿ ಇಟ್ಟಿದ್ದೀನಿ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಬಿಸಿ ಬಿಸಿ ದೋಸೆ ಆ್ಯಂಡ್ ಕಾಳು ಪಲ್ಯ ಮಾಡಬೇಕು. ಸೊ ಏನಕ್ಕೆ ಇಷ್ಟೊಂದು ಖುಷಿ ಅಂತ ನೋಡ್ತಾ ಇದ್ದೀರಾ? ಟೈಮ್ ಇವಾಗ 8:57 ನೈಟ್ ಆಗಿದೆ. ಇಷ್ಟೊತ್ತಲ್ಲಿ ಕಾರ್ ತೊಗೊಂಡು ಎಲ್ಲೋ ಹೋಗ್ತಾ ಇದೀವಿ ಗೊತ್ತಾ? ಮಮ್ಮಿ ಡ್ಯಾಡಿ ಮೈಸೂರಿಗೆ ಬಂದಿದ್ದಾರೆ, ಅಂದರೆ ಅವರು ಮುನ್ನ ಟ್ರಿಪ್ ಹೋಗಿದ್ರು. ಸೊ ಆನ್ ದ ವೇ ಹೋಗ್ತಾ ಮೈಸೂರು ಮನೆಯಿಂದ ಹೋಗ್ತಾ ಇದ್ದಾರೆ. ಕೇರಳಾಗ ಹೋದ್ಮೇಲೆ ಯಾರು ಬಾಳೆಹಣ್ಣು ಚಿಪ್ಸ್ ತರ್ದಂಗೆ ಬರೋಕ್ಕೆ ಸಾಧ್ಯನಾ? ಸೊ ಅವ್ರು ಕೂಡ ಚಿಪ್ಸ್ ತಗೊಂಡ್ಬಂದಿದ್ದಾರೆ. ಮನೆಗೆ ಕರೆದೇ, ಬಟ್ ತುಂಬ ಲೇಟ್ ಆಗಿದೆ ಅಲ್ವಾ ಬಸ್ಸು ಬರ್ತಾರೆ. ಹಾಗಾಗಿ ನಾವೇ ಹೋಗಿ ಅಲ್ಲಿ ಹಾಸ್ಪಿಟಲ್ ಹತ್ರ ಬರ್ತಾರೆ, ಅಲ್ಲಿ ಚಿಪ್ಸ್ ಇಸ್ಕೊಂಡು ಬರೋದು. ಮಮ್ಮಿ ನೋಡ್ಕೊಂಡು ಹಂಗೆ ಬರೋದು. ಅದೇ ಮನೆಗೆ ಎಲ್ಲಿ ಹೋಗ್ತಾ ಇದ್ದೀವಿ? ಆದಿ ಅಣ್ಣ ಬಂದಿದ್ದಾನೆ ಕಣು. ಆದಿ ಅಣ್ಣ ನಿಕ್ಕಿ ಈಸ್ ಆಲ್ಸೋ ಎಕ್ಸೈಟೆಡ್. ಸೊ ಬನ್ನಿ, ಇವಾಗ ಮಮ್ಮಿ ಡ್ಯಾಡಿನ ಮಾತಾಡಿಸ್ಕೊಂಡು ಅಲ್ಲಿ ಚಿಪ್ಸ್ ಇಸ್ಕೊಂಡು ಬೇಗ ಮನೆಗೆ ಬರೋಣ. 9:00 ಆಕ್ಚುಲಿ 8:58 ಆಗಿದೆ. ಸೊ ಈಗ ಹೋಗಿ ಬೇಗ ಬೇಗ ಇಸ್ಕೊಂಡು ನಿಮ್ಮ ಜೊತೆ ಆಮೇಲೆ ಸಿಗ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ನೋಡೋಣ, ಎಲ್ಲಿವರೆಗೆ ಆಗುತ್ತೆ ಅಲ್ಲಿವರೆಗೂ ಮಾಡ್ತೀನಿ. ಆಮೇಲೆ ಆಗಿಲ್ಲಾದ್ರೆ ನಾಳೆ ಕೂಡ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ, ನೋಡೋಣ. ಆದಿ ಅಣ್ಣ ಬಂದು ಅನ್ಕೊಂಡು ಆದಿ ಅಣ್ಣ ಹಲೋ ಅವನ ಆದಿ ಅಣ್ಣ ಓಯ್ ಆದಿ ಅಣ್ಣ ಟೈಮು 9:10 ಆಗಿದೆ. ಮಮ್ಮಿ ಬರೋಕ್ಕಿನ್ನ ಒಂದು 10 minutes ಆಗುತ್ತಂತೆ. ಅಷ್ಟರಲ್ಲಿ ಇಲ್ಲಿ ಕಾಫಿ ಟೀ ಇಟ್ಕೊಂಡಿದ್ದಾರೆ ರೋಡ್ ಸೈಡಲ್ಲಿ. ಕಾಫಿ ಟೀ ಕುಡಿಯೋಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಅವ್ರು ಬರೋಷ್ಟರಲ್ಲಿ ಒಂದು ಕಾಫಿ ಕುಡಿಯೋಣ ಅಂದ್ಕೊಂಡು ಬಂದ್ವಿ. ಇಲ್ಲಿ ಮಿಲನ್ ರೆಸ್ಟೋರೆಂಟ್ ಅಂತ ಒಂದಿದೆ. ಸೊ ಇವಾಗ ಇಲ್ಲಿ ಕಾಫಿ ಕುಡಿಯೋಣ. ಏನು ನಿಕ್ಕಿ, ಏನು ನಿಂಗೂ ಬೇಕಾ ಅವನಿಗೂ ಬೇಕಂತೆ? ಸೊ ಕಾಫಿ ಮಮ್ಮಿ ಬರೋಷ್ಟರಲ್ಲಿ ಒಂದು ಬಿಸಿ ಬಿಸಿ ಟೀ ಕುಡ್ಕೊಂಡು. ಆ್ಯಂಡ್ ನಿಮ್ಗೆ ಆ ಫೋನ್ ಸ್ಟೋರಿ ಕೂಡ ಹೇಳ್ತೀನಿ, ಅದು 14,000 ಏನು ಫ್ರಾಡು ಅಂತ. ನೋಡಿ ಮಿಲನ್ ರೆಸ್ಟೋರೆಂಟ್ ಟೀ ನಂಗೆ ಹೆಚ್ಚಿ, ಮಿಸ್ಟರ್ ನಂದಾ ಅವ್ರಿಗೆ ಕಾಫಿ, ಯಾ ಅವ್ರಿಗೆ ಕಾಫಿ ನಂಗೆ ಹೆಚ್ಚಿ. ಆ್ಯಂಡ್ ಯಾರ್ಯಾರು ಚಾಯ್ ಲವರ್ಸ್ ಇದ್ದೀರಾ ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನಗಂತೂ ಟೀ ಅಂದರೆ ತುಂಬ 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 ಇಷ್ಟ, ಬಟ್ ನಾನು ಯಾವಾಗಲೂ ಕುಡಿಯೋಲ್ಲ. ಅಷ್ಟೇ ಒನ್ ಟೈಮ್ ಕುಡಿದ್ರೆ ತುಂಬಾ ಇಷ್ಟ ಆಗುತ್ತೆ, ಎಸ್ಪೆಷಲಿ ಆ ಜಿಂಜರಲ್ಲಿ ಹಾಕೊಂಡು ಮಸಾಲ ಟೀ ಕುಡಿಯೋಕ್ಕಂತೂ. ನಾನು ಟೀ ಕುಡಿಯೋದು ತುಂಬಾ ಕಡಿಮೆ, ಬಟ್ ಕುಡ್ದಾಗ ತುಂಬ ಬೆಸ್ಟ್ ಟೀ ಕುಡಿಬೇಕಂತ ಪ್ರಿಫರ್ ಮಾಡ್ತೀನಿ. ಅದರಲ್ಲೂ ಈ ಥರ ಗಾಜಿನ ಲೋಟದಲ್ಲಿ ಕುಡಿಯೋಕ್ಕಂತೂ ನಂಗೆ ತುಂಬ ತುಂಬ ತುಂಬಾ ಇಷ್ಟ ಆಗುತ್ತೆ. ಸೊ ನೋಡಿ ಫುಲ್ಲು ಕತ್ಲೆ ಇದೆ, ಬಿಸಿ ಬಿಸಿ ಟೀ ಅದು ಗಾಜಿನ ಗ್ಲಾಸಲ್ಲಿ ನನ್ನ ಕೈಲಿದೆ. ಸೊ ಟೇಸ್ಟ್ ಹೇಗಿದೆ ಅಂತ ನೋಡ್ಬಿಟ್ಟು ಹೇಳ. ಈ ತರ ಇಷ್ಟೊತ್ತಲ್ಲಿ ಟೀ ಕುಡಿಯೋದು, ನೈಟ್ ಔಟ್ ಬರೋದು ಎಲ್ಲ ತುಂಬಾ 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 ತುಂಬಾನೇ ಅಮೇಜಿಂಗ್ ಇರುತ್ತೆ. ನೀವು ಯಾರಾದ್ರೂ ಇದನ್ನ ಮಿಸ್ ಮಾಡ್ಕೊಳ್ತಿದ್ರೆ ಡೆಫಿನೆಟ್ಲಿ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾನೇ ಖುಷಿ ಆಗುತ್ತೆ ನಿಮಗೂ ಕೂಡ. ನಾನು ಇದೆಲ್ಲ ಫಸ್ಟ್ ಟೈಮ್ ಲೈಕ್ ಇಷ್ಟೊತ್ತಲ್ಲಿ ಹಿಂಗೆ ಆಚೆ ಬರ್ತಾ ಇರೋದು, ಎಸ್ಪೆಷಲಿ ಪೆಟ್ಟಿ ಅಂಗಡಿಲಿ ಟೀ ಕುಡಿಯೋದು, ಆ ಗಾಜಿನ ಗ್ಲಾಸ್ ಅದೆಲ್ಲ ತುಂಬಾನೇ ಅದೆಲ್ಲ ತುಂಬ ಸ್ಮಾಲ್ ಸ್ಮಾಲ್ ಥಿಂಗ್ ಅಷ್ಟು ಅನ್ಸಲ್ಲ, ಬಟ್ ಅದನ್ನ ಯಾರು ಎಕ್ಸ್ಪೀರಿಯನ್ಸ್ ಮಾಡಿರಲ್ವೋ ನಂಗೆ ಅದೆಲ್ಲ ಏನು ಎಕ್ಸ್ಪೀರಿಯನ್ಸ್ ಇಲ್ಲ. ಸೊ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್ ಅಬೌಟ್ ಇಟ್. ಮಿಸ್ಟರ್ ಶ್ರೀನಂದ್ ಅವ್ರು ಬಂದರು ತಗ್ಯಾನ.
ಸೊ ಅದೆಲ್ಲ ಚೆನ್ನಾಗಿತ್ತು. ಆ್ಯಂಡ್ ಫೈನಲಿ ಈಗ ಮೊಬೈಲ್ ಕತೆನ ಹೇಳೋಣ ಅನ್ಕೊಂಡಿದ್ದೀನಿ. ಎಸ್, ಇವಾಗ ಮೊಬೈಲ್ ಕತೆ ಹೇಳ್ಬಿಡ್ತೀನಿ ಕೇಳಿ ಏನಂತ. ನಿಕ್ಕಿ ಅವರಪ್ಪ, ನಿಕ್ಕಿ ಚೆನ್ನಾಗಿದ್ಯಾ? ನಿಕ್ಕಿ ಆಚೆ ಬಂದಿರೋದು ಬುಮ್ ಬುಮ್ಮಲ್ಲಿ ಬಂದಿದ್ದೀವಾ? ಬುಂಬುಮ್ಮಲ್ಲಿ ಬಂದಿದ್ದೀವಂತೆ. ಆ್ಯಂಡ್ ಇವಾಗ ಮೊಬೈಲ್ ಕತೆ ಹೇಳಬೇಕು ಅಂತಂದರೆ, ಫಸ್ಟ್ ಆಫ್ ಆಲ್ ನಾನು ಯೂಸ್ ಮಾಡ್ತಿರೋ ಫೋನ್ ಬಂದು ಒನ್ ಪ್ಲಸ್ 7 ಪ್ರೋ. ಇಟ್ಸ್ ಬೀನ್ ಈ ಜೂನಲ್ಲೇನ್ರಿ, ಹಾಂ ಈ ಜೂನ್ ಬಂದರೆ 3 ವರ್ಷ ಆಗುತ್ತೆ. ಸೊ ಇದು ನನಗೆ ನಂದ ಗಿಫ್ಟ್ ಮಾಡಿದ ಫೋನ್, ಸ್ವಲ್ಪ ಹಾಗಾಗಿ ಸೆಂಟಿಮೆಂಟ್ ಜಾಸ್ತಿ ಇದೆ. ಸೊ ಈ ಬಂದರೆ 3 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ನಾನು ಫಾರ್ ದ ಫಸ್ಟ್ ಟೈಮ್ ನಾನು ಒಂದು ಫೋನ್ನ 3 ವರ್ಷ ಇಟ್ಕೊಂಡಿರೋದಂದ್ರೆ ಇದೇ ಫಸ್ಟ್ ಫೋನ್. ಬಿಕಾಸ್ ಏನೋ ಬಿದ್ದೋ ಹೊಡೆದಕ್ಕೋ ಏನೋ ಒಂದು ವರ್ಷಕ್ಕೊಂದು ಫೋನ್ ಚೇಂಜ್ ಮಾಡ್ತಾ ಇದೆ. ಪಾಪ ಚಿನ್ನಂದ ಕೊಡ್ತಿದಾರಲ್ವಾ, ಬೇಜಾರು ಮಾಡ್ಕೊಂತಾರೆ ಅಂತ 3 ವರ್ಷ ಇಟ್ಕೊಂಡಿದ್ದೀನಿ. ಅಷ್ಟು ಸೆಂಟಿಮೆಂಟಲ್ ನಾನು ಇಟ್ಕೊಂಡಿದ್ದೀನಿ. ಅವ್ರಿಗೆ ಫೋನ್ ತಗೊಂಡೋಗಿ ಕೊಟ್ಟೆ. ಏನಾಗಿತ್ತು ಫೋನ್ ಅಂದ್ರೆ, ಮೈಕ್ ಹೋಗ್ಬಿಟ್ಟಿತ್ತಂತೆ. ನಾನು ಈ ಕಡೆ ನಾನು ಮಾತಾಡೋದು ಅಲ್ಲಿ ಕೇಳಿಸ್ತಾ ಇರಲ್ಲ, ಬೇರೆ ಆಪೋಸಿಟ್ಗೆ ಅವ್ರು ನಾನು ಮಾತಾಡ್ತಿದ್ದು ಕೇಳಿಸ್ತಾ ಇರಲ್ಲ. ಬೇಸಿಕಲಿ ಹೆಂಗೆ ಕೇಳಿಸ್ತಿತ್ತು ಅಂದರೆ, ಈಗ ಟಿ ವಿಲೆಲ್ಲ ಕೇಬಲ್ ಕೂತೆ ಅಂತ ಆ ಥರ ಸೌಂಡ್ ಬರ್ತಾ ಇತ್ತಂತೆ. ಸೊ ಮಮ್ಮಿ ರಿಪೇರಿ ಮಾಡಿಸ್ಕೋಗಿ, ಬಿಕಾಸ್ ಮಮ್ಮಿ ತೊ ಮಾತಾಡಿದೆ ಲೈಕ್ ಅಲ್ಲಿ ಅವರಷ್ಟು ದೂರ ಬಿಟ್ಟಿರೋದೇ ದೊಡ್ಡ ವಿಷಯ. ಅದ್ರಲ್ಲಿ ಫೋನಲ್ಲೂ ಮಾತಾಡಿಲ್ಲ ಅಂದರೆ ಅಷ್ಟೇ, ನಾಳೆ ಬೆಳಗ್ಗೆ ಮೈಸೂರಲ್ಲಿ ಬಂದು ಕುತ್ಕೊಂಡ್ಬಿಡ್ತಾರೆ. ಸೊ ಅವ್ರು ಯಾವಾಗ ಫೋನ್ ಮಾಡಿದಾಗ ನಂದಂಗೆ ಫೋನ್ ಮಾಡಬೇಕಿತ್ತು. ಆ್ಯಂಡ್ ನಂದ ಮನೇಲಿ ಇಲ್ಲ ಅಂದರೆ ಲೈಕ್ ಅವ್ರು ನನಗೆ ನಂದ ಮನೆಗೆ ಬರೋರ್ಗೂ ವೆಯ್ಟ್ ಮಾಡಬೇಕಿತ್ತು ನನಗೆ ಫೋನ್ ಮಾಡಿ ಮಾತಾಡ್ಬೇಕಂದ್ರೆ. ಸೊ ಫಸ್ಟ್ ಫೋನ್ ರಿಪೇರಿ ಮಾಡಿಸ್ಕೊ, ಫೋನ್ ರಿಪೇರಿ ಮಾಡಿಸ್ಕೊ ಅಂತಲೇ ಇದ್ರು. ಆ್ಯಂಡ್ ಓಕೆ, ಫೋನ್ ರಿಪೇರಿ ಮಾಡಿಸೋಣ, ಬಿಕಾಸ್ ಅದು ಕಾಸ್ಟ್ಲಿ ಫೋನ್ ಅಲ್ವಾ. ಸೊ ಎಲ್ಲಂದ್ರಲ್ಲಿ ಸರ್ವಿಸಿಗೆ ಕೊಟ್ಟರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಒನ್ ಪ್ಲಸ್ ಸ್ಟೋರ್ ಬೇಕು ಅಂತ ಹುಡುಕ್ತಿದ್ವಿ. ಸೊ ಇದು ಬೆಂಗಳೂರಲ್ಲಿದೆ, ದೊಡ್ಡದಾಗಿ ಮೇನ್ ಸೆಂಟರ್ ಆ ರೀತಿ ಇಲ್ಲ. ಒನ್ ಪ್ಲಸ್ ಸ್ಟೋರು ಸ್ಮಾಲ್ ಸ್ಮಾಲ್ ಸ್ಟೋರ್ಸ್ ಇತ್ತು, ಒನ್ ಪ್ಲಸ್ 4 ಸರ್ವಿಸ್ ಇದೆ. ಬಟ್ ಒಂದು ಕಡೆ ಕೊಟ್ವಿ ನಾವು. ಫಸ್ಟ್ ಹೋಗಿ ಏನು ಮಾಡಿದ್ವಿ, ನಾನು ಫ್ರೈಡೇ ಹೋಗಿದ್ದೆ, ಫ್ರೈಡೇ ಹೋಗ್ಬಿಟ್ಟು ಕೇಳಿದೆ ಈ ರೀತಿ ಫೋನ್ ಪ್ರಾಬ್ಲಮ್ ಆಗಿದೆ, ಒಂದೇಲೆ ಕೊಡ್ತೀರಾ ರಿಪೇರಿ ಮಾಡಿ ಅಂತ ಕೇಳಿದೆ. ಹಾಂ ಮೇಡಮ್, ಡೆಫಿನೆಟ್ಲಿ ಕೊಡ್ತೀವಿ ಒಂದೇಲೆ. ಸೊ ಏನಾಗಿದೆ ಚೆಕ್ ಮಾಡಿಬಿಟ್ಟು ಒಂದೇಲೆ ಕೊಡ್ತೀವಿ, ಕೊಡಿ ಫೋನ್ ಅಂತ ಫಸ್ಟ್ ಫೋನ್ ಇಸ್ಕೊಂಡು ಒಳಗಡೆ ಹೋಗಿ ಚೆಕ್ ಮಾಡ್ಕೊಂಡು ಬಂದು, ಮೇಡಮ್ ಡೇಟಾ ಬ್ಯಾಕಪ್ ಇದೆಯಾ ಅಂತ. ಇನ್ನು ನಾನು ಜಸ್ಟ್ ತೋರ್ಸೋಕ್ಕೆ ಅಂತ ಹೋಗಿದ್ದಾರ, ಸೊ ಡೇಟಾ ಬ್ಯಾಕಪ್ಪಲ್ಲಿ ನಾನು ಇಟ್ಕೊಂಡಿರಲಿಲ್ಲ. ಹಾಗಾಗಿ ಡೇಟಾ ಬ್ಯಾಕಪ್ ಇಟ್ಕೊಂಬನ್ನಿ ಮೇಡಮ್, ಬಿಕಾಸ್ ನಾವು ಅದೆಲ್ಲ ಫುಲ್ಲು ಫಾರ್ಮ್ಯಾಟ್ ಮಾಡ್ತೀವಿ, ಅವಾಗ ಹೋಗ್ಬಿಟ್ರೆ ನೀವು ಡೇಟಾ ನಮ್ಮನ್ನ ಕೇಳೋಕ್ಕಾಗಲ್ಲ ಅಂದರು. ಓಕೆ ಫೈನ್, ಅದು ಏನು ಆಮೇಲೆ ಅದು ಅವರೇ ಡೇಟಾ ಟ್ರಾನ್ಸ್ಫರ್ ಮಾಡೋಕ್ಕಂದ್ರೆ 100 ರುಪೀಸ್ ಇಲ್ರಿ, 100 ರುಪೀಸ್ ಏನೋ ಚಾರ್ಜ್ ಮಾಡ್ತೀವಿ ಅಂದರು. ಪರವಾಗಿ ನಾವೇ ಮಾಡ್ಕೊಬರ್ತೀವಿ ಅಂತ ಇಸ್ಕೊಂಬಿಟ್ವಿ. ಇಸ್ಕೊಂಡು ಮನೆಗೆ ಬಂದು ಸೊ ಎಲ್ಲ ಡೇಟಾ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡ್ವಿ. ಮಾಡ್ಕೊಂಡು ನೆಕ್ಸ್ಟ್ ಸ್ಯಾಟರ್ಡೆ, ಸೊ ಲಾಸ್ಟ್ ವೀಕ್ ಅಲ್ಲ, ಲಾಸ್ಟ್ ವೀಕ್ ಸ್ಯಾಟರ್ಡೆ ತೊಗೊಂಡೋಗಿ ಕೊಟ್ವಿ. ಆಮೇಲೆ ಕೊಟ್ಬಿಟ್ಟು ಹೇಳಿದ್ವಿ, ಸೊ ಮೇಡಮ್ ಮಂಡೇ ಕೊಡ್ತೀವಿ, ಫೋನ್ ಚೆಕ್ ಮಾಡಿ ಮಂಡೇ ಕೊಡ್ತೀವಿ ಅಂತ ಹೇಳಿದ್ರು. ಸೊ ಒನ್ ಡೇ ಅಲ್ವಾ, ಈಗಿನ ಕಾಲದಲ್ಲಿ ಒನ್ ವೀಕ್ ಫೋನ್ ಬಿಟ್ಟಿರೋದ್ರೆ ರಿಯಲಿ ಕಷ್ಟ. ಎಸ್ಪೆಷಲಿ ನಾನು ಯೂಟ್ಯೂಬರ್ ಆಗಿ ಯೂಟ್ಯೂಬ್ ವಿಡಿಯೋಸ್ ಮಾಡ್ತಾ ಇರೋದ್ರಿಂದ ಲೈಕ್ ಒನ್ ವೀಕ್ ಎಲ್ಲ ಫೋನ್ ಬಿಟ್ಟಿರೋ ರಿಯಲಿ ಕಷ್ಟ ಆಗುತ್ತೆ. ಓಕೆ ಒನ್ ಡೇ ಅಲ್ವಾ ಸರಿ ಅಂದ್ಬಿಟ್ಟು ಕೊಟ್ಬಿಟ್ಟು ಬಂದ್ವಿ. ಆ್ಯಂಡ್ ಸಂಡೇ ಅದು ಹಾಲಿಡೇ, ಅವ್ರ ಅಂಗಡಿಗೆ ಸಂಡೇ ಹಾಲಿಡೇ ಅದು ಗೊತ್ತಿತ್ತು. ಸೊ ನಾನು ಏನು ಮಾಡಿದೆ, ಸ್ಯಾಟರ್ಡೇ ಕೊಟ್ಟೆ, ಕೊಟ್ಬಿಟ್ಟು ಬಂದು ಮಂಡೇ ಕಾಲ್ ಮಾಡಿದೆ. ಬೇಸಿಕಲಿ ಅವ್ರು ಕಾಲ್ ಮಾಡಬೇಕಿತ್ತು, ಅವ್ರು ಹೇಳಿದ್ರು ನಾವು ಚೆಕ್ ಮಾಡಿ ಕಾಲ್ ಮಾಡ್ತೀವಿ ಅಂತ ಹೇಳಿದ್ರು. ಕಾಲ್ ಮಾಡಲಿಲ್ಲ, ಸೊ ನಾನೇ ಕಾಲ್ ಮಾಡಿ ಅದು ನಂಬರ್ ಎಲ್ಲ ಕೊಟ್ಟೆ, ಬಿಲ್ ನಂಬರ್ ಎಲ್ಲ ಕೊಟ್ಟೆ. ಆ್ಯಂಡ್ ಇನ್ನೊಂದು ಏನು ಬೇಕಂದರೆ, ಬಿಲ್ ಕೊಡೋಕ್ಕೆ ಮುಂಚೆ ಅವ್ರು ಏನು ಮಾಡಿದ್ರು ಅಂದರೆ 100 ರುಪೀಸ್ ಚಾರ್ಜ್ ಅಂತ ಇಸ್ಕೊಂಡ್ರು. ಸೊ ಫೋನ್ ರಿಪೇರ್ ಆಗಲಿ ಆಗದೆ ಇರಲಿ, ಆ 100 ರುಪೀಸ್ ಅವರಿಗೆ ಅಂತೆ. ಸೊ ಬಿಲ್ ಕೊಡೋಕ್ಕೆ ಮುಂಚೆ 100 ರುಪೀಸ್ ಅವರು ಡೆಪಾಸಿಟ್ ಮಾಡಿಸ್ಕೊತಾರೆ, ಹಂಗೆ ಮಾಡಿಸ್ಕೊಂಡ್ರು ಬಿಲ್ ಕೊಟ್ಟರು. ಆಮೇಲೆ ನಂಗೆ ಕಾಲ್ ಮಾಡಿ ಕೇಳಿದೆ. ಸೊ ಅವರೇನಂದ್ರು, ಸಾರಿ ಮೇಡಮ್, ಶನಿವಾರ ಬೇಗ ವರ್ಕರ್ಸ್ ಮನೆಗೆ ಹೋಗ್ಬಿಟ್ರು, ಸೊ ಹಾಗಾಗಿ ಶನಿವಾರ ಕೊಟ್ಟಿರೋ ಫೋನ್ ಯಾವುದು ಇನ್ನೂ ಚೆಕ್ ಕೂಡ ಮಾಡಿಲ್ಲ, ನಾನು ನಿಮ್ಗೆ ಚೆಕ್ ಮಾಡಿ ಈವ್ನಿಂಗ್ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿದೆ ಒಬ್ಬ ಪರ್ಸನಲ್ಲಿ. ಓಕೆ ಫೈನ್ ಅಂತ ನಾನು ಇಟ್ಬಿಟ್ಟೆ. ಸೊ ಟ್ಯೂಸ್ಡೇ ನೆಕ್ಸ್ಟ್ ಡೇ ಕಾಲ್ ಮಾಡಿದೆ. ಕಾಲ್ ಮಾಡಿ ಕೇಳಿದ್ದಕ್ಕೆ, ಮೇಡಮ್ ನಿಮ್ಮದು ಮೈಕ್ ಹೋಗ್ಬಿಟ್ಟಿದೆ, ಸೊ ಹೊಸ ಮೈಕ್ ಆರ್ಡ್ರ್ ಮಾಡಬೇಕು, ನಮ್ಮ ಹತ್ರ ಮೈಕ್ ಸ್ಟಾಕ್ ಇಲ್ಲ, ಸೊ ಆರ್ಡ್ರ್ ಮಾಡಿದ್ದೀವಿ ಬರಬೇಕು ಅಂತ ಹೇಳ್ದೆ. ಎಷ್ಟು ಡೇ ಆಗುತ್ತೆ ಸರ್ ಅಂದರೆ, ಒಂದೊಂದು 2 ಡೇಸ್ ಆಗ್ಬೋದು ಮೇಡಮ್, ಮ್ಯಾಕ್ಸಿಮಮ್ ವೆಡ್ನೆಸ್ಡೇ ಥರ್ಸ್ಡೇಲಿ ಕೊಟ್ಬಿಡ್ತೀನಿ ಅಂತಂದ. ಓಕೆ ಫೈನ್, ನಂಗೆ ಆಲ್ರೆಡಿ ಲೈಕ್ ಐ ವಾಸ್ ರಿಯಲಿ ಇರಿಟೇಟೆಡ್. ಒನ್ ಡೇ ಅಂತ ಹೇಳಿದ್ರಿ, ನಿಮ್ಗೆ ಆಗಲ್ಲ ಅಂದರೆ ನಾವು ಬೇರೆ ಕಡೆ ಕೊಡ್ತಿದ್ವಲ್ವ ಸರ್ ಅಂತ ನಾನು ಅವತ್ತೇನು ಅದೇ. ಬಟ್ ಐ ವಾಸ್ ರಿಯಲಿ ರಿಯಲಿ ತುಂಬ ಪಿಸ್ಡ್ ಆಫ್ ಆಗಿದೆ. ಓಕೆ ಫೈನ್, ಥರ್ಸ್ಡೇವರೆಗೂ ವೆಯ್ಟ್ ಮಾಡೋಂತ ಥರ್ಸ್ಡೇವರೆಗೂ ವೆಯ್ಟ್ ಮಾಡಿದೆ. ಆ್ಯಂಡ್ ಥರ್ಸ್ಡೇ ತಿರ್ಗಿ ಅವ್ರು ಕಾಲೇ ಮಾಡಿಲ್ಲ, ನಾನೇ ಕಾಲ್ ಮಾಡಿದೆ. ಆ್ಯಂಡ್ ಮಿಸ್ಟರ್ ಶ್ರೀನಂದ್ ಅವ್ರು ಕಾಲ್ ಮಾಡಿದಾಗ ಅವ್ರು ತುಂಬ ಮೆತ್ತಗೆ ಮಾತಾಡ್ತಾರೆ, ಅವ್ರು ಮಾತಾಡಿದ್ರೆ ಆಗಲ್ಲ ಅಂದ್ಬಿಟ್ಟು ನಾನೇ ಫೋನ್ ಇಸ್ಕೊಂಡು ಕೇಳಿದೆ, ಹಲೋ ಸರ್ ಆಗಿದೆಯಾ ಫೋನ್, ರೆಡಿ ಆಗಿದೆಯಾ, ಏನು ಅಪ್ಡೇಟ್ಸ್ ಏನು ಕೊಡ್ಲಿಲ್ವಾ ಅಂತ ಕೇಳಿದೆ. ಇಲ್ಲ ಮೇಡಮ್, ನಿಮ್ದು ಸ್ಪೀಕರ್ ಹೋಗ್ಬಿಟ್ಟಿದೆ. ನಾನು ಅದೇ ಹೇಳಿದೆ, ಏನು ಸರ್ ಒಂದ್ಸರಿ ಮೈಕ್ ಹೋಗಿದೆ ಅಂತೀರ, ಒಂದ್ಸರಿ ಸ್ಪೀಕರ್ ಹೋಗಿದೆ ಅಂತೀರ. ಆ್ಯಂಡ್ ಇವತ್ತಿಗೆ ನಾನು ಕೊಟ್ಟಿದ್ದು ಲಾಸ್ಟ್ ಶನಿವಾರ, ಇವತ್ತು ಶುಕ್ರವಾರ, ಸೊ ಆಲ್ಮೋಸ್ಟ್ ನಾಳೆಗೆ 1 ವೀಕ್ ಆಗುತ್ತೆ, ನೀವು ಇಷ್ಟೊಂದು ಟೈಮ್ ಆಗುತ್ತೆ ನಾನು ಫೋನೇ ಕೊಡ್ತಾಯಿರ್ಲಿಲ್ವಲ್ಲ ಅಂತ ಹೇಳಿದ್ದಕ್ಕೆ, ಇಲ್ಲ ಮೇಡಮ್ ಸ್ಪೀಕರ್ ಹೋಗ್ಬಿಟ್ಟಿದೆ, ನಾವು ಆರ್ಡ್ರ್ ಮಾಡಿದ್ದೀವಿ, ಅದು ಬರಬೇಕು ನಾಳೆ ಬರುತ್ತೆ ಅಂತ ಅಂದು. ಓಕೆ ಫೈನ್, ಲಾಸ್ಟ್ ಅದೂ ಆಗ್ಬಿಡ್ಲಿ, ನಾನು ನಾಳೆ ಕಾಲ್ ಮಾಡ್ತೀನಿ, ನಿಮ್ಗೆ ಆಗಲ್ಲ ಅಂದರೆ ಫೋನ್ ಕೊಡಿ ಸರ್, ಪರವಾಗಿಲ್ಲ ನಾವು ಬೇರೆ ಕಡೆ ಸರ್ವಿಸ್ ಮಾಡಿಸ್ಕೋತೀವಿ ಅಂತ ಹೇಳಿದೆ. ಇಲ್ಲ ಮೇಡಮ್ ಇಲ್ಲ ಆಗುತ್ತೆ ಆಗುತ್ತೆ ಅಂತ ಹೇಳ್ದೆ. ಸರಿ, ಫೋನ್ ಕಟ್ ಮಾಡಿದೆ. ಆ್ಯಂಡ್ ಸ್ಯಾಟರ್ಡೇ ನಾವು ತಿರ್ಗಾ ಕಾಲ್ ಮಾಡಿದೆ, ಆಗಿದೆಯಾ ಸರ್ ಫೋನು ಅಂದರೆ, ಹ್ಞೂ ಮೇಡಮ್ ಫೋನು ಇಲ್ಲ, ಫೋನೇ ಕೆಟ್ಟೋಗ್ಬಿಟ್ಟಿದೆ, ಮೈಕ್ ಹೊಸ ಮೈಕ್ ಹಾಕಿದ್ವಿ, ಮೈಕ್ ಹಾಕಿದ್ರು ಮೈಕ್ ಸರಿ ಹೋಗ್ಲಿಲ್ಲ. ಸೊ ಇವಾಗ ಅದು ಮೋಸ್ಟ್ ಡಿಸ್ಪ್ಲೇನೇ ಹೋಗ್ಬಿಟ್ಟಿದೆ, ಆ ಡಿಸ್ಪ್ಲೇ ಹಾಕ್ಸಕ್ಕೆ 14,000 ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ.
ಆ ಫೋನ್ ಅದಕ್ಕೆ ಹಂಗೆ ಹೇಳಿದೆ ಸರ್ 14,000 ಇವಾಗಿನ ಕಾಲದಲ್ಲಿ ಒಂದು ಹೊಸ ಫೋನೇ ಬರುತ್ತೆ, ಏನ್ ಮಾತಾಡ್ತೀರಾ, ಡಿಸ್ಪ್ಲೇ ಹೋಗಿದೆ ಅಂದ್ರೆ ಅಟ್ಲೀಸ್ಟ್ ಒಂದು ಟಚ್ ಆದ್ರೂ ಏನಾದ್ರು ಆಗಿರ್ಬೇಕು. ನನ್ನ ಫೋನ್ ತುಂಬಾನೇ ಚೆನ್ನಾಗಿದೆ, ಒಂದೇ ಪ್ರಾಬ್ಲಮ್ ಆಗಿದೆ ಅಂದ್ರೆ ವಾಯ್ಸ್ ಕೇಳಿಸ್ತಿಲ್ಲ. ಸೊ ಡಿಸ್ಪ್ಲೇನೇ ಹೋಗಿದೆ, 14,000 ಕೊಡೋ ಬದಲು ನಾನು ಹೊಸ ಫೋನ್ ತಗೊಳ್ತೀನಿ, ನನ್ನ ಫೋನ್ ಪ್ಲೀಸ್ ರಿಪ್ಲೇಸ್ ಮಾಡಿ ವಾಪಸ್ ಕೊಡಿ ಅಂತಂದೆ. ಓಕೆ ಮೇಡಮ್, ಅದೇ ನಾವು ಅದಂಗೆ ಅನ್ಕೊಂಡ್ರಿ, ಏನ್ ಪ್ರಾಬ್ಲಮ್ ಇಲ್ಲ, ಸರಿ ಬನ್ನಿ ಫೋನ್ ಕೊಡ್ತೀವಿ ಈವ್ನಿಂಗ್ ಅಂತಂದ. ಸೊ ನಾನು ಒಂಚೂರು ಟೈಮ್ ವೇಸ್ಟ್ ಮಾಡಲ್ಲ, ಸರಿ ನಂದ ಪ್ಲೀಸ್ ನಡೀರಿ ಫಸ್ಟ್ ಫೋನ್ ಇಸ್ಕೊಂಬರೋಣ ಅಂತ ಹೋಗಿ ಫೋನ್ ಇಸ್ಕೊಂಡ್ ಬಂದ್ಬಿಟ್ವಿ. ಸೊ ಫೋನ್ ಇಸ್ಕೊಳಕ್ಕೆ ನಂದ ಹೋಗಿದ್ರು, ಹೋದಾಗ ಏನಂತಂದ್ರಂತೆ ಸರ್ ಮೋಸ್ಟ್ಲಿ ರೆಡಿ ಆಗಿ ರಿಪೇರಿ ಆಗಿರಾಗಿರ್ಬೋದು, ಬೇರೆ ಡಸ್ಟಿಂಗ್ ಮಾಡಿದೀವಿ ನೋಡಿ ರಿಪೇರಿ ಆದರೆ ಆಗಿರುತ್ತೆ, ಇಲ್ಲಾಂದ್ರೆ ಹೊಸ ಫೋನ್ ತಗೊಳ್ಳಿ ಅಂತ ಹೇಳ್ಬಿಟ್ಟು ಕಳ್ಸಿದಂತೆ. ತಗೊಂಡು ಬಂದ್ವಿ ನಾವು, ಅವಾಗಿಂದ ನೋಡ್ತಾ ಇದ್ದೀನಿ ಒಂದೇ ಒಂದು ಪ್ರಾಬ್ಲಮ್ ಆಗಿಲ್ಲ ಫೋನಲ್ಲಿ. ಇನ್ಫ್ಯಾಕ್ಟ್ ಅವ್ನು ನಾನು ಫೋನ್ ಓಪನ್ ಮಾಡಿದಾನೋ ಇಲ್ವೋ ಅದು ಕೂಡ ಹೋದ್ರೆ ಡಸ್ಟಿಂಗ್ ಮಾಡಿದ್ದೇನೆ, ಒಪ್ಕೊಳ್ತೀನಿ. ಸಿ ಮೈಕ್ ಹತ್ರ ಎಲ್ಲ ನೀಟಾಗಿ ಡಸ್ಟ್ ಆಗಿತ್ತು, ಸೊ ಅದೆಲ್ಲ ಡಸ್ಟಿಂಗ್ ಮಾಡಿದಾನೆ. ಅದು ಇವಾಗ ಒಂಚೂರು ಪ್ರಾಬ್ಲಮ್ ಇಲ್ಲದಂಗೆ ಮಮ್ಮಿ ನಾನು ಮಾತಾಡೋದೆಲ್ಲ ಕೇಳಿಸುತ್ತೆ, ಬೇರೆಗೂ ನೀಟಾಗಿ ಕೇಳಿಸುತ್ತೆ, ಏನು ಪ್ರಾಬ್ಲಮ್ ಇಲ್ಲದಂಗೆ ವರ್ಕ್ ಆಗ್ತಿದೆ. ಅವನ 40,000 ಸ್ಕ್ಯಾಮ್ ಯಾಕೆ ಹೇಳ್ದ ನಂಗೆ ಇನ್ನೂ ಗೊತ್ತಿಲ್ಲ. ಸೊ ನಿಮಗೋಸ್ಕರ ಅದನ್ನೇ ಹೇಳ್ತಾ ಇದ್ದೀನಿ, ಸ್ವಲ್ಪ ಹುಷಾರಾಗಿರಿ, ಸ್ವಲ್ಪ ಯಾರಾದರೂ ಗೊತ್ತಿಲ್ಲ ಅನ್ನೋರು ಅಂದರೆ ನಿಜ ಮಾಡಿಸ್ಬಿಡ್ತಾರೆ. ನಾನು ಅವತ್ತೇನೋ ಒಂಚೂರು ಯೋಚನೆ ಮಾಡಿ ಇದ್ದಂಗೆ ಸರಿ ರಿಪೇರಿ ಮಾಡಿ ಸರ್ ಅಂತ ಹೇಳ್ಬಿಟ್ಟಿದ್ರೆ ಇವತ್ತು ಸರಿಯಾಗಿ 14,000 ಏನ ಪಂಗ್ನ ಮನೆ ಹಾಕ್ಬಿಟ್ಟಿರ್ತಾ ಇದ್ರು. ಮಮ್ಮಿರೆಲ್ಲ ಬೇಕಾ ಮಮ್ಮಿರು ಬುಬ್ಬು ಹೋದ್ರ ನೀನ್ ಬಾಯ ಮಾಡಲಿಲ್ಲ ಮತ್ತೆ ಅವ್ರಿಗೆ ಹೊರಟೋದ್ರ ಬೇಕಾ ಮಮ್ಮಿ ಬೇಕಾ ಡ್ಯಾಡಿ ಹೋಗಣ ಹೋಗಣ ಬುಬ್ಬು ಹೋದ್ರ ಬನ್ರಿ ವಾಪಸ್ ಬಂದು ಬಾನು ಕಾರಲ್ಲಿ ಹೋದ್ರ. ಗುಡ್ ಮಾರ್ನಿಂಗ್, ನೆನ್ನೆ ರಾತ್ರಿ ನೀಟಾಗಿ ಬ್ಲಾಗ್ನ ಎಂಡ್ ಮಾಡೋಕ್ಕಾಗಿಲ್ಲ, ಸೊ ಮಮ್ಮಿ ನೋಡಿ ಬಂದಿದ್ರು ಹೋದ್ರು ನಾನು ಬಂದು ಹಂಗೆ ಮಲ್ಕೊಂಡೇ ಬಿಟ್ಟೆ. ನಿಮಗೆ ಬ್ಲಾಗ್ನ ಎಂಡ್ ಮಾಡಬೇಕು ಅನ್ನೋದು ಗೊತ್ತಾಗಿಲ್ಲ. ಸೊ ಇವಾಗ ಟೈಮು 6:00 ಇನ್ 1 ಇದೆ, ಇವಾಗ ವಾಕಿಂಗ್ ಹೊರಟಿದ್ದೀನಿ. ಸೊ ವಾಕಿಂಗ್ ಹೋಗಿ ಬಂದು ಇವತ್ತು ಕೂಡ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಏನಾಗುತ್ತೆ ಏನು ಎಲ್ಲ ಅಪ್ಡೇಟ್ ಕೂಡ ನಿಮಗೆ ಕೊಡ್ತೀನಿ. ಸೊ ಬನ್ನಿ ನೋಡಿ ಎಲ್ಲ ನಮ್ಮ ಸ್ನೂಸ್ ಆಗ್ತಾ ಇದೆ. ಸೊ ಈಗ ವಾಕಿಂಗ್ನ ಸ್ಟಾರ್ಟ್ ಮಾಡಿಬಿಡೋಣ. ಏನು ಮೇಡಮ್ ವಾಕಿಂಗ್ ಅಂತ ಬಂದ್ಬಿಟ್ಟು ತಿನ್ನಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದೆಯಾ, ತಿನ್ನಕ್ಕಲ್ಲ ಇದು ಆ್ಯಕ್ಚುಲಿ ಜಂಕ್ ಫುಡ್ ಅಲ್ಲ. ಇವತ್ತು ದೋಸೆ ಮತ್ತು ಕಾಳು ಪಲ್ಯ ಮಾಡಬೇಕಂತ ಬಟಾಣಿ ಮತ್ತು ಕಾಳು ನೆನ ಹಾಕಿದ್ದೀನಿ, ಆದರೆ ಬೆಳಗ್ಗೆ ಅದು ನೋಡ್ತೀನಿ ಆಲೂಗಡ್ಡೆ ಮತ್ತು ಬದನೆಕಾಯಿ ಎರಡು ಖಾಲಿಯಾಗಿಬಿಡಿತ್ತು. ಸೊ ಅದು ಹಾಕಿಲ್ಲ ಟೇಸ್ಟ್ ಬರೋಲ್ಲ. ಸೊ ಹಾಗಾಗಿ ವಾಕಿಂಗ್ ಮಾಡ್ತಾ ಇಲ್ಲಿ ತುಂಬ ತರಕಾರಿ ಅಂಗಡಿಗಳಿದೆ, ಆನ್ ದ ವೇ ಅದನ್ನ ತೊಗೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ಇವತ್ತು ತರಕಾರಿ ತರಬೇಕು ಮತ್ತು ಮನೆಗೆ ರೇಷನ್ ತರಬೇಕು, ಎಲ್ಲ ಖಾಲಿಯಾಗಿದೆ. ನಿಮ್ಮನ್ನ ಕೂಡ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಈಗ ಬೇಗ ಬೇಗ ವಾಕಿಂಗ್ ಮುಗಿಸ್ತೀನಿ. ಇನ್ನೂ 1.5 kilometers ನಾನೇನೋ ಮನೆಗೆ ಹೋಗೋಕೆ ವಾಕ್ ಮಾಡಬೇಕು. ಸೊ ಇನ್ನು 1-5 minutes ಆಗುತ್ತೆ, ಮನೆಗೆ ಹೋಗ್ಬಿಟ್ಟು ನಿಮ್ಗೆ ಆಮೇಲೆ ಸಿಗ್ತೀನಿ. ಆ್ಯಂಡ್ ಇನ್ನು ಒಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ಇವತ್ತು ಆದಿದು ಫಸ್ಟ್ ಡೇ ಆಫ್ ಸ್ಕೂಲ್. ಐ ಫೀಲಿಂಗ್ ಬ್ಯಾಡ್ ದಟ್ ನಾನು ಅಲ್ಲಿ ಇರಬೇಕಿತ್ತು, ಚೆನ್ನಾಗಿರ್ತಾಯಿತ್ತು ಅವ್ನ ಫಸ್ಟ್ ಡೇ ಕೋವಿಡ್ ಎಲ್ಲ ಮುಗಿಸ್ಕೊಂಡು. ಇಟ್ ಇಸ್ ಸೋ ನೈಸ್, ಆಲ್ ದ ಬೆಸ್ಟ್ ಹಾದಿ. ಆ್ಯಂಡ್ ನಾವು ಇವಾಗ ಇಲ್ಲಿ ಅತ್ತೆಯವರ ಅಮ್ಮ ಮನೆಗೆ ಹೋಗ್ತಾ ಇದ್ದೀವಿ, ಬಿಕಾಸ್ ಇವತ್ತಿಗೆ ಅತ್ತೆಯವರ ಡ್ಯಾಡಿ ಸತ್ತು 41 years ಆಗಿದೆ ಅಂತೆ. ಸೊ ಹಾಗಾಗಿ ನಾನು ನಂದ ಲೋಗಿ ಬರೋಣ ಅಂತ ಪೂಜೆ ಮಾಡ್ಕೊಂಡು ಬರೋದು ಅಂತ ಹೋಗ್ತಾ ಇದ್ದೀವಿ. ಮೀನ್ ವೈಲ್ ಆ ಗಾಡೀಲಿ ಚಂದನ್ ಶೆಟ್ಟಿ ಅವ್ರದ್ದು ಸಾಂಗ್ ಬರ್ತಾಯಿತ್ತು, ತುಂಬ ಚೆನ್ನಾಗಿತ್ತು. ಯಾವುದದು ಅವ್ರದ್ದು ಫಸ್ಟ್ ಆಲ್ಬಮ್ ಸಾಂಗ್ ಇದೆಯಲ್ಲ ಚಾಡಿ ಮಗ್ಳ ನಿಮ್ಮ ಸಂಘ ಸೇರಿ ನಾನು ಹಾಳಾದೆ, ದಟ್ ಸಾಂಗ್ ವಾಸ್ ಸೋ ಸೂಪರ್. ಆ್ಯಂಡ್ ನಿಕ್ಕಿಗಂತೂ ಅತ್ತೆಯವರ ಮನೆ ತುಂಬ ಇಷ್ಟ, ಬಿಕಾಸ್ ತುಂಬ ಆಧುನಿಕತೆ, 50 years ಹಳೆ ಮನೆ. 50 ಆಗಿದೆ ಆ ಮನೆಗೆ. ಸೊ ಈ ಥರ ಹಳೆ ಕಾಲದಲ್ಲಿ ಇತ್ತಲ್ಲ ಜಾರಬಂಡಿ, ಅದನ್ನು ನಿಜಕ್ಕೆ ತುಂಬಾ ಎಂಜಾಯ್ ಮಾಡ್ತಾ ಚೆನ್ನಾಗಿತ್ತು ಓವರಾಲ್ ಎಕ್ಸ್ಪೀರಿಯೆನ್ಸ್. ಸೊ ಹೋಮ್ ಟೂರ್ ಕೂಡ ಮಾಡ್ತೀನಿ, ಚೆಕ್ ಮಾಡಿ ವೆಯ್ಟ್ ಮಾಡಿ. ಆ್ಯಂಡ್ ಈಗ ಟೈಮ್ ಆಗಿದೆ ಹೊರಡಬೇಕು, ಟೈಮು 2:00 ಆಗ್ತಾಯಿದೆ. ಮಿಸ್ಟರ್ ಶ್ರೀನಂದ್ ಅವರು ಊಟ ತಿಂತಾ ಇದ್ದಾರೆ, ನಾನು ತಿಥಿ ಊಟ ತಿನ್ನಲ್ಲ, ಸೊ ಹಾಗಾಗಿ ನಾವು ಊಟ ಮಾಡ್ತಾ ಇಲ್ಲ. ನಿಕ್ಕಿ ಕೂಡ ಅವ್ನು ಬೇಡ ಅಂದ, ಸೊ ಹಾಗಾಗಿ ನಾವಿಬ್ರು ತಿಂತಾರೆ. ಮಿಸ್ಟರ್ ಶ್ರೀನಂದ್ ಅವರು ನಾನ್ ವೆಜ್ ಅಲ್ವಾ, ಸೊ ನೀಟಾಗಿ ಬ್ಯಾಟಿಂಗ್ ಮಾಡ್ಕೊಂಡು ಬರ್ತಾರೆ. ಆ್ಯಂಡ್ ಇನ್ನೊಂದು ಅದರಲ್ಲಿ ಅಫೆನ್ಸ್ ಏನಿಲ್ಲ, ಸೊ ಕೆಲವರು ತಿಂತಾರೆ ಕೆಲವರು ತಿನ್ನಲ್ಲ, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಸೊ ನಾನು ಚಿಕ್ಕ ವಯಸ್ಸಿಂದ ನಾನು ನಮ್ಮನೇಲಿ ನಾವು ತಿಥಿ ಊಟನ ಯಾರ್ದು ತಿನ್ನಲ್ಲ, ಸೊ ಹಾಗಾಗಿ ತಿಂತಿಲ್ಲ ಅಷ್ಟೇ. ಸೊ ಅದರಲ್ಲಿ ಬೇರೆ ಏನೂ ಇಲ್ಲ, ಸೊ ಇದು ಅವರವರ ಪರ್ಸ್ನಲ್ ಚಾಯ್ಸ್. ಅವ್ರು ಬರೋ ಅಷ್ಟರಲ್ಲಿ
ಸಿಸ್ಟರ್ ನಿತಿ ಅವರು ಅಲ್ಲಿ ಕೂತ್ಕೊಂಡು ಎಂಜಾಯ್ ಮಾಡ್ತಿದ್ದಾರೆ. ಅವ್ನಿಗೆ ಈ ಥರ ಆಚೆ ಕೂತ್ಕೊಂಡು ಹರಟೆ ಹೊಡಿಯೋದು ಅನ್ನೋದೆಲ್ಲ ತುಂಬ ಇಷ್ಟ. ಮನೆ ಒಳಗೆ ಇರೋದಂದ್ರೆ ಅವ್ನಿಗೆ ಆಗಲ್ಲ, ಇಲ್ಲಿ ಫುಲ್ ಓಪನ್ ಸ್ಪೇಸ್ ಇದೆಯಲ್ಲ, ಸೊ ಅವ್ನು ತುಂಬ ಎಂಜಾಯ್ ಮಾಡ್ಕೊಂಡು ಆಟ ಆಡೋ ಕೂತಿದ್ದಾನೆ. ಓಕೆ, ಇವತ್ತಿನ ವೀಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವೀಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.